ಏಯ್ ಏ ವಿಷ್ಣು, ಏನಾಯ್ತು ನಿನ್ಗೆ? ಅಯ್ಯೋ ಸುಮ್ಮನೆ ರಾಮ. ಹಲೋ ರೇಖಾ. ಏನ್ ವಿಷ್ಣು? ಈ ಕಂಪ್ಯೂಟರ್ ಸೆಕೆಂಡ್ ಹ್ಯಾಂಡ್ ಸರಿಗೆ ವರ್ಕೆ ಮಾಡೋದಿಲ್ಲ, ಒಂದ್ ಕೆಲಸ ಮಾಡ್ಬೇಕ್ರಿ, ಈ ಸೆಕೆಂಡ್ ಹ್ಯಾಂಡ್ ಪದಾರ್ಥನೆಲ್ಲ ಮಾರ್ಬಿಡ್ಬೇಕು. ಕರೆಕ್ಟ್ ವಿಷ್ಣು, ನಮ್ಮ ಯಜಮಾನ್ರು ಇದೇ ಮಾತು ಹೇಳ್ತಾ ಇದ್ರು. ಅವ್ರು ಹೇಳಿದ್ದು ನಿನ್ ಬಗ್ಗೆ, ನಾನ್ ಹೇಳಿದ್ದು ಈ ಕಂಪ್ಯೂಟರ್ ಬಗ್ಗೆ. ಏ ಓಮಿ, ಈ ಕಂಪ್ಯೂಟರ್ ಕೆಟ್ಟೋಗಿದೆ, ಇಮಿಡಿಯೇಟ್ ಆಗಿ ಚೇಂಜ್ ಮಾಡು. ಖಂಡಿತ ಕಳ್ಸಿಕೊಡ್ತೀನಿ. ರೈಟ್ ಬಾಸ್. ಹಲೋ ಹಲೋ, ಹಾಯ್ ಹಾಯ್ ಪ್ರಕಾಶ್, ಓಂ ಪ್ರಕಾಶ್. ನಿಮ್ಮಂತ ಹುಡುಗಿರು ಪ್ರೀತಿಯಿಂದ ನನ್ನ ಓಮಿ ಓಮಿ ಅಂತ ಕರೀತಾರೆ. ಇನ್ನೇನ್ ಮಾಮಿ ಅನ್ನಕ್ಕಾಗತ್ತಾ? ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು. ಒಂದ್ಸಲ ಅಳ್ಳಾಡ್ಸ್ಬಿಟ್ಟು ಹೋಗಿದ್ರೆ ಎಷ್ಟ್ ಚೆನ್ನಾಗಿತ್ತು ಬ್ರದರ್ಸ್. ರೇ 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 ರೇ, ಇಲ್ಲಿಗೂ ಬಂದ್ಬಿಟ್ರಾ? ಯಾಕೆ ಬರಬಾರ್ದ? ಅಲ್ರಿ, ಗಾಡಿ ಕೊಟ್ಟಿದ್ದ ತಪ್ಪಿಗೆ ಬೇತಾಳ ಅಂತಾರೆ, ಹಿಂದೆ ಬಿದ್ದಿದ್ರಲ್ಲ, ಇದ್ ನಿಮ್ಗೆ ಸರಿ ಅನ್ಸುತ್ತಾ? ನಿಮ್ ಹತ್ರ ಏನ್ರಿ ಮಾತು? ನಿಮ್ ಬಾಸ್ ಎಲ್ಲಿ? ಓ, ಈ ವಿಷಯನ ಅವ್ರ ಹತ್ರ ಹೇಳ್ಬಿಟ್ಟು ನನ್ನ ಜೈಲ್ಗೆ ಹಾಕ್ಸ್ಬಿಡಿ, ಆಗ ನಿಮ್ ಸಮಾಧಾನ ಆಗುತ್ತೆ. ಎಲ್ಲಿದ್ದಾರೆ ಹೇಳಿ. ಹಲೋ ಮೇಡಮ್, ನೀವಿನ್ನೂ ಬಂದಿಲ್ಲ ಅಂತ ನಮ್ಮ ಎಂಡಿ ಬೊಂಬಡಿ ಬಜಾಯಿಸ್ತಾ ಇದಾರೆ, ಹೋಗಿ. ಅವ್ರನ್ನ ಹೇಗ್ ಕಂಡು ಹಿಡಿಯೋದು? ಮಂಗನ ಲಾಸ್ಟ್ ಮಾಡಲ್ಗೂ ಮನುಷ್ಯನ ಮೊದಲನೇ ಮಾಡಲ್ಗೂ ಮ್ಯಾಚ್ ಆಗೋಗಿ ಒಂದು ಫಿಗರ್ ಮೂರನೇ ಬಾನಲ್ಲಿ ಕೂತಿದೆ, ಅದೇ ನಮ್ಮ ಬಾಸ್. ಓಕೆ ಥ್ಯಾಂಕ್ ಯು, ನಿಮ್ಮನ್ನ ಆಮೇಲೆ ವಿಚಾರಿಸ್ಕೋತೀನಿ. ಅವಳು ಯಾಕೋ ಬಂದಿರೋದು ಗುರು? ಒಂದ್ ನಿಮಿಷ ಬಂದು ಹೇಳ್ತೀನಿ. ಅಯ್ಯೋ, ನೀನ್ ಹೋಗ್ಬಿಟ್ರೆ ಆಮೇಲೆ ನನಗೆ ಕಷ್ಟ ಆಗ್ಬಿಡುತ್ತೆ. ಗುರು, ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ, ಲೆಜೆಂಡ್ ಹೋಗ್ತಾ ಇದ್ದೀನಿ ಬಿಡುಗುರು. ಅಯ್ಯೋ, ನೀನೀಗ ಹೇಳಿಲ್ಲ ಅಂದ್ರೆ ನನ್ನ ಕೆಲಸ ಆಗ್ಬಿಡುತ್ತೆ. ಗುರು, ಅವಳು ಸ್ಟೋರಿ ಬೋರ್ಡ್ ಎಕ್ಸ್ಪರ್ಟ್ ಅಂತೆ, ಅದಕ್ಕೆ ಪ್ರೋಗ್ರಾಮ್ ಚೀಫ್ ಆಗಿ ಅಪಾಯಿಂಟ್ ಆಗಿದ್ದಾಳೆ. ಈಗ ರಿಲೀಫ್ ಆಯ್ತಪ್ಪ, ನನಗೆ ರಿಲೀಸ್ ಆಯ್ತು. ಏನಾಯ್ತು ವಾಸನೆ ಗಬ್ಬು? ಎಲ್ಲಿಂದ ಹೋಗೋದು? ಇರೋದೆಲ್ಲ ಇಲ್ಲೇ ಲೀಕ್ ಆದ್ಮೇಲೆ ಒಳಗಡೆ ಹೋಗಿ ಯಾವ್ದು ಅಲ್ಲಿ ಓಪನ್ ಮಾಡ್ಲಿ. ವೆರಿ ಗುಡ್, ಯು ಹ್ಯಾವ್ ಗಾಟ್ ಎ ವೆರಿ ಬ್ರೈಟ್ ಫ್ಯೂಚರ್. ನೋಡಮ್ಮ, ಮಂಗಳವಾರ ಅನ್ನೋ ಸೆಂಟಿಮೆಂಟ್ ಇದ್ರೆ ನಾಳೆ ಬಂದು ಕೆಲಸಕ್ಕೆ ಜಾಯಿನ್ ಆಗು. ಕಮಿಟ್ಮೆಂಟ್ ಅನ್ನೋದು ಇದ್ರೆ ಇವತ್ತಿಂದಾನೇ ಕೆಲಸ ಶುರು ಮಾಡು. ವಾಟ್ ಯು ಸೇ? ಇವತ್ತಿಂದಾನೇ ಶುರು ಮಾಡ್ತೀನಿ ಸರ್. ದಟ್ಸ್ ದಿ ಸ್ಪಿರಿಟ್. ಗೋ ಅಹೆಡ್. ಚೇತು, ನೀನೇನೇ ಹೇಳು ಮಗ, ನನ್ನ ಗಾಡಿ ಇದೆಯಲ್ಲ ಸೂಪರ್. ಇದು ಬರೀ ಗಾಡಿ ಮಾತ್ರ ಅಲ್ಲ, ಫ್ಲೈಟ್ ಫೆದರ್ ಟಚ್ ಮಾಡಿದ್ರೆ ಸಾಕು, ಹಾಗೇ ಸ್ಟಾರ್ಟ್ ಆಗೋಗುತ್ತೆ. ನೀನ್ ಫ್ಲೈಟ್ ಅಲ್ಲಿ ಹೋಗೋ, ನಾನು ಬರ್ತೀನಿ. ಗಾಡಿ ಯಾಕೆ ಆಫ್ ಮಾಡಿದೆ? ಅಲ್ಲ ಗುರು, ನಿನ್ ಡೊಕಾಟ ಗಾಡಿನ ಅವಳು ಕೊಟ್ಬಿಟ್ಟು ಈ ರೀತಿ ಪೋಸ್ ಕೊಡ್ತಾ ಇದೆಯಲ್ಲ, ನಿನಗೆ ಸರಿನಾ? ಏನೀಗ, ಅವಳೆ ನಿಂಗ ಅಕ್ಕನ ತಂಗಿನ? ಗುರು, ಅಲ್ಲಿ ಕಟ್ಟ ನನ್ ಮಗ ಅಂತ ಕರಿ, ಅಕ್ಕ ತಂಗಿ ಅಂತ ಕರಿಬೇಡ, ಆಟ ಆಡಕಾಗ್ಬಿಡ್ತದೆ. ಅಲ್ಲ, ನೀನು ನಿನ್ ಗಾಡಿಗೆ 6,000 ರೂಪಾಯಿ ಹೇಳ್ದೆ, ನಾನು 5,000 ರೂಪಾಯಿ ಕೇಳ್ದೆ, ನಮ್ಮಿಬ್ರು ಡೀಲ್ ಹಾಕಿದ್ದ ಮುಂಚೆ ನೀನ್ ಹೆಂಗ್ ಅವಳು ಗಾಡಿನ ಮಾಡ್ದೆ? ಇದೊಳ್ಳೆ ಸರಿ ಹೋಯ್ತಲ್ಲ, ಲಾಭ ಬಂತು ಗಾಡಿ ಕೊಟ್ಟೆ, ಅದಿರ್ಲಿ, ಇದನ್ನೆಲ್ಲ ಕೇಳಕ್ ನೀನ್ ಯಾರು? ನಿನ್ಗೂ ನಂಗ್ ಅಗ್ರಿಮೆಂಟ್ ಆಗಿತ್ತು. ಹೋಗ್ತೀನಿ ಡಬ್ಬಾ. ಈ ಡಕೋಟಾ ಗಾಡಿಗೆ ಎಷ್ಟು ಹೊಡೆದ್ರು ಸ್ಟಾರ್ಟ್ ಆಗಲ್ಲ. ಯಾಕೆ? ಮಾರೋ ದಿನ ಮಾತ್ರ ಸ್ಟಾರ್ಟ್ ಆಗ್ಬೇಕು ಅಂತ 300 ರೂಪಾಯಿ ಕೊಟ್ಟು ರಿಪೇರಿ ಮಾಡ್ತಿದ್ದ. ಯಾರು? ಈಗಂದೇನ್ ಪ್ರಯೋಜನ? ಎಷ್ಟು ಬಿದ್ದೆ ಟೋಪಿ? 15,000. ನನಗೆ 6,000 ರೂಪಾಯಿ ಕೊಡ್ತೀನಿ ಅಂತ ಡಬ್ಬಲ್ಗೆ ಜಾಸ್ತಿ ಕೊಟ್ಬಿಡಿದೆಯಲ್ಲ. ಅಲ್ಲ, ಇದನ್ನ ಹೇಳಕ್ಕೆ ಇಷ್ಟೊಂದ್ ಬಿಡಪ್ಪ. ಯಾಕೆ ಬೇಕು ದುಷ್ಟ ಸಹವಾಸ? ಕರೆಕ್ಟ್, ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ, ನನ್ನ ನಂಬು. ಓಂ ಪ್ರಕಾಶ್ ಒಂದೇ, ಒಳ್ಳೆದಿರೋ ಹಾಲು ಒಂದೇ. ಓಮಿ ನಮ್ದ ಗ್ಯಾರೇಜ್ ವರ್ಗೂ ಗಾಡಿ ತಳ್ಳುವಂತೆ ಬಾ. ಜೀವನ ಪೂರ್ತಿ ಬರೀ ತಳ್ಳೋದ್ರಲ್ಲೇ ಆಗೋದಿಲ್ಲ ಬ್ರದರ್ಸ್. ಓಕೆ.